ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಅಲರ್ಟ್. ನಾನು ಚಂದನ್. ಒಂದಷ್ಟು ಕಾಂಟ್ರವರ್ಸಿಗಳನ್ನ ಫೇಸ್ ಮಾಡಿಕೊಂಡು, ಅಂದ್ರೆ ತಪ್ಪಾಗುತ್ತೆ, ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಎದುರಾಕೊಂಡು ಲವಿ ರಚು ಸಿನಿಮಾ ಅಂತೂ ಇಂತೂ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಹೀರೋ ಬರ್ತಿಲ್ಲ ನನ್ನ ಸಿನಿಮಾ ಪ್ರಮೋಷನ್ಗೆ, ಹೀರೋಯಿನ್ಗೆ ಹುಷಾರಿಲ್ಲ, ಇನ್ನೇನೋ ಕಾರಣಗಳಿಂದ ನನ್ನ ಸಿನಿಮಾಗೆ ಪ್ರಮೋಷನ್ ಆಗ್ತಿಲ್ಲ ಅನ್ನೋಂಥ ಆತಂಕವನ್ನ ಭಯವನ್ನ ಈ ಸಿನಿಮಾದ ನಿರ್ಮಾಪಕ ಗುರು ದೇಶಪಾಂಡೆ ಅವರು ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸಿದ್ರು. ಸಹಜವಾಗಿ ಈ ವರ್ಷ ರಿಲೀಸ್ ಆಗಿದೆಯಲ್ಲ, ಇಷ್ಟೂ ಸಿನಿಮಾಗಳ ಪೈಕಿಯಲ್ಲಿ ಅತಿ ಹೆಚ್ಚು ಪ್ರಮೋಷನನ್ನು ಪಡ್ಕೊಂಡು ರಿಲೀಸ್ ಆಗಿರುವಂಥ ಏಕೈಕ ಸಿನಿಮಾ ಅಂತಂದರೆ ಅದು ಲವ್ ಯು ರಚ್ಚು. ಪಾಸಿಟಿವ್ ಆಗಿದ್ರೂ ಸರಿ, ನೆಗೆಟಿವ್ ಆಗಿದ್ರೂ ಸರಿ, ಸ್ಯಾಂಡಲ್ವುಡ್ನಲ್ಲಿ ಲವ್ ಯು ರಚ್ಚು ಸಿನಿಮಾ ಸೌಂಡ್ ಮಾಡಿದ್ದಂತೂ ಸುಳ್ಳಲ್ಲ. ಎಷ್ಟೊಂದು ಕಾಂಟ್ರವರ್ಸಿಗಳನ್ನು ಫೇಸ್ ಮಾಡಿಕೊಂಡು ರಿಲೀಸ್ ಆಗಿರುವಂಥ ಈ ಸಿನಿಮಾ ಸೋಲ್ತಾ ಗೆಲ್ತಾ, ಸಾಕಷ್ಟು ಪ್ರಶ್ನೆಗಳು ನಿಮಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ರಿವ್ಯೂವನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಒಂದು ವೀಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಿಂಗ್ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಏನೇ ಪ್ರಶ್ನೆಗಳಿದ್ರು ಕೂಡ ಪ್ರಶ್ನಿಸಬಹುದು. ಅಫ್ಕೋರ್ಸ್ ಈ ಸಿನಿಮಾದ ಪ್ರೀಮಿಯರ್ ಶೋ ಬುಧವಾರನೇ ಇತ್ತು, ಹಾಗಾಗಿ ತುಂಬ ಜನ ಗುರುವಾರನೇ ರಿವ್ಯೂ ಕೊಟ್ಟಿದ್ದಾರೆ. ಆದರೆ ಸಿನಿಮಾ ರಿಲೀಸ್ ಆದಂಥ ದಿನ ರಿವ್ಯೂ ಕೊಡುವಂಥದ್ದು ನೈತಿಕ ಜವಾಬ್ದಾರಿ ಆಗಿರೋದ್ರಿಂದ ನನ್ನ ರಿವ್ಯೂ ಸಿನಿಮಾ ರಿಲೀಸ್ ಆದಂಥ ದಿನ ಬರ್ತಾ ಇದೆ. ಟ್ರೈಲರ್ನ ನೀವು ಗಮನಿಸಿರ್ತೀರ, ಒಂದು 15 ದಿನದಿಂದೆ ಈ ಸಿನಿಮಾದ ಟ್ರೈಲರನ್ನು ಬಿಟ್ಟರು. ಅವಾಗ ನನಗೂ ಕೂಡ ಅನಿಸಿತ್ತು, ನಿಮಗೂ ಕೂಡ ಅನಿಸಿರುತ್ತೆ, ಏನಿದು ಇಡೀ ಕಥೆನೇ ಟ್ರೈಲರ್ನ ಬಿಟ್ಬಿಟ್ಟವ್ರಲ್ಲ, ಇನ್ನೇನು ನೋಡೋದು ಸಿನಿಮಾನ ಅಂತ ಅನಿಸಿರುತ್ತೆ. ಸಿನಿಮಾದ ಟ್ರೈಲರ್ನಲ್ಲಿರುವಂಥ ಅಷ್ಟು ಅಂಶಗಳಲ್ಲಿ ಕೇವಲ 50% ಅಷ್ಟೇ ಸತ್ಯ, ಇನ್ನು 50% ಕತೆ ಬೇರೆನೇ ಐತೆ. ಅದೇನು ಅಂತ ನೀವು ನನ್ನನ್ನು ಕೇಳೋದಾದರೆ ಸಿನಿಮಾನ ಥಿಯೇಟ್ರಿಗೆ ನೋಡಿ ಅಂತ ನಾನು ಹೇಳ್ತೀನಿ. ಸಿನಿಮಾದ ಫಸ್ಟ್ ಆಫ್ ಆರಂಭ ಆಗುತ್ತೆ, ಒಂದು 5 ನಿಮಿಷವನ್ನು ಪಕ್ಕಕ್ಕಿಟ್ಟರೆ ಸಿನಿಮಾದ ಕತೆ ಹಾಗೆ ನಿಮ್ಮನ್ನು ಇಂಟರ್ವಲ್ ಬರೋ ತನಕನೂ ಕೂಡ ಕಿಕ್ಕಲ್ಲಿ ಕರ್ಕೊಂಡೋಗುತ್ತೆ. ಬಿಕಾಸ್ ಆಫ್ ಇದೊಂದು ಲವ್ ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಮೂವಿ ಆಗಿರೋದ್ರಿಂದ ನೋಡುವಂಥ ವೀಕ್ಷಕರಿಗೆ ಮುಂದೇನು, ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ವಶನ್ ಮಾರ್ಕಲ್ಲೇ ಸಿನಿಮಾ ಕರ್ಕೊಂಡೋಗುತ್ತೆ. ಇನ್ನೇನು ಇಂಟರ್ವಲ್ ಬರಬೇಕು ಆ ಮೂಮೆಂಟ್ನಲ್ಲಿ, ಇವನೇ ಯಾರು ಗುರು, ಇವನೇ ಯಾಕೆ ಇಲ್ಲಿ ಬಂದು ಸತ್ತ, ಇವನ್ಗಿದ್ಕು ಏನು ಸಂಬಂಧ ಅನ್ನುವಂಥ ಕ್ವಶನ್ ಮಾರ್ಕು ನೋಡುವಂಥ ಆಡಿಯನ್ಸ್ ಮೈಂಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಸೆಕೆಂಡ್ ಆಫ್ ಪ್ಲೇ ಆಗುತ್ತೆ, ಒಂದು 10 ನಿಮಿಷವನ್ನು ಸೈಡ್ ಬಿಟ್ಟರೆ ಅದೇ ಫೀಲ್ನಲ್ಲಿ ಕತೆ ಸಾಗ್ತಾ ಹೋಗುತ್ತೆ. ಬಿಕಾಸ್ ಆಫ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ನೋಡುವಂಥ ವೀಕ್ಷಕರಿಗೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟು ಹುಟ್ಕೊಳ್ಳುತ್ತೆ. ಕೊನೆಯ 30 ನಿಮಿಷ ಸಿನಿಮಾ ಮುಗಿಯುವಂಥ ಹಂತದಲ್ಲಿ ಅನಿರೀಕ್ಷಿತವಾಗಿ ಬರುವಂಥ ಕ್ಲೈಮ್ಯಾಕ್ಸ್, ಅನಿರೀಕ್ಷಿತವಾಗಿ ಎದುರಾಗುವಂತಹ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಸಿನಿಮಾದ ಕಥೆಯನ್ನು ಬೇರೆ ದಿಕ್ಕಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಸೊ ಇದು ಲವ್ ಯು ರಚ್ಚು ಸಿನಿಮಾದ ಫಸ್ಟ್ ಆಫ್ ಸೆಕೆಂಡ್ ಆಫ್. ಸಿನಿಮಾ ಗೆದ್ದಿದ್ದಲ್ಲಿ ಹಾಗಾದರೆ ಸಿನಿಮಾ ಗೆದ್ದಿದ್ದು ಕಥೆಯ ಆಯ್ಕೆಯ ವಿಚಾರದಲ್ಲಿ, ಕಥೆಯನ್ನು ಆಯ್ಕೊಂಡಿರುವಂಥ ರೀತಿ, ಅದಕ್ಕೆ ಬರೆದಿರುವಂಥ ಚಿತ್ರಕಥೆ ಎರಡೂ ಕೂಡ ಸಿನಿಮಾದ ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಈ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿರುವಂಥ ಅಜಯ್ ರಾವ್ ಹಾಗೆಯೇ ರಚಿತಾರಾಮ್ ಅವರ ಕಾಂಬಿನೇಷನ್ ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ವರ್ಕೌಟ್ ಆಗುತ್ತೆ. ಇಬ್ಬರೂ ಕೂಡ ಅವರು ಕೊಟ್ಟಿರುವಂಥ ಪಾತ್ರಕ್ಕೆ ಎಷ್ಟು ಜೀವ ತುಂಬಬೇಕೋ ಅದಕ್ಕಿಂತಲೂ ಹೆಚ್ಚಿನ ಜೀವವನ್ನು ತುಂಬಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಹೀರೋಗೂ ಬಿಲ್ಡಪ್ ಇಲ್ಲ, ಹೀರೋಯಿನ್ಗೂ ಬಿಲ್ಡಪ್ ಇಲ್ಲ, ಬದಲಿಗೆ ಸ್ಕ್ರಿಪ್ಟ್ಗೆ ಚೆನ್ನಾಗಿ ಬಿಲ್ಡಪ್ ಕೊಟ್ಟಿದ್ದಾರೆ, ಹಾಗಾಗಿ ಸಿನಿಮಾ ಇಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು. ಹಾಗೆಯೇ ಲೊಕೇಶನನ್ನು ಚೂಸ್ ಮಾಡಿರುವಂಥ ರೀತಿ, ಅಂದರೆ ಲೊಕೇಶನನ್ನು ಈ ಜಾಗದಲ್ಲಿ ಶೂಟ್ ಮಾಡಬೇಕು, ಈ ಜಾಗದಲ್ಲಿ ಈ ಸೀನನ್ನು ತೆಗಿಬೇಕು ಅನ್ನೋವಂಥ ಒಂದು ರೀತಿ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಕಡೆ ಮುದ್ದು ನೀನು ಮುದ್ದು ಅನ್ನುವಂಥ ಒಂದು ಸಾಂಗ್ ಕೂಡ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ನೆಗೆಟಿವ್ ವಿಚಾರಕ್ಕೆ ಬಂದರೆ ಈ ಸಿನಿಮಾದಲ್ಲಿ ಈ ಸಿನಿಮಾ ಲಾಜಿಕಲ್ಲೇ ಹೋಗಿರೋದ್ರಿಂದ, ಲಾಜಿಕ್ಕಲ್ಲೇ ಆಲ್ಮೋಸ್ಟ್ ಈ ಸಿನಿಮಾ ಮುಳುಗಿರೋದ್ರಿಂದ ಒಂದಷ್ಟು ಕಡೆ ಲಾಜಿಕ್ ಅಳಿ ತಪ್ಪಿತು ಅಂತ ನನಗೆ ಅನ್ನಿಸ್ತಿದೆ. ಎಕ್ಸಾಂಪಲ್, ಇವಾಗ ನೀವು ಗಮನಿಸಿರ್ತೀರ ಟ್ರೇಲರ್ನಲ್ಲಿ ಒಂದು ಕೊಲೆ ಆಗುತ್ತೆ, ಕೊಲೆ ಆದಂಥ ಶವವನ್ನು ಕಾರಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ. ಕಾರಲ್ಲಿ ತೊಗೊಂಡು ಹೋಗಬೇಕಾದ್ರೆ ಬ್ಲಡ್ ಸೋರ್ತಾ ಇರುತ್ತೆ, ಅದನ್ನು ನೋಡಿ ನಾಯಿ ಅಟ್ಟಿಸ್ಕೊಂಡು ಬರುತ್ತೆ. ಅದೇ ಸುಟ್ಕೇಸನ್ನು ಇವರಿಬ್ಬರು ಮುಂದೆ ಹೋಗ್ಬಿಟ್ಟು ಪಾರ್ಕಲ್ಲಿ ತಗೊಂಡ್ಬಂದು ಇಟ್ಕೊಂಡು ನಿಂತಿರ್ತಾರೆ, ಅಲ್ಲಿ ಬ್ಲಡ್ ಸೋರ್ಲಿಲ್ವಾ ಅನ್ನೋಂಥ ಪ್ರಶ್ನೆ ನನಗೆ ಉಟ್ಕೊಂತು, ನಿಮಗೂ ಕೂಡ ಉಟ್ಕೊಂಡಿರ್ಬೋದು ಸಿನಿಮಾ ನೋಡಿದಂಥವ್ರಿಗೆ. ಈ ಕಡೆ ಬಂದರೆ ಸಾಂಗ್ಸ್ ವಿಚಾರದಲ್ಲಿ ಆಗಲೇ ಹೇಳಿದಾಗೆ ಮುದ್ದು ನೀನು ಮುದ್ದು ಅನ್ನುವಂಥ ಒಂದು ಸಾಂಗು ನೋಡಬಹುದು, ಹಾಗೆಯೇ ಕೇಳ್ಬೋದು. ಇನ್ನು ಮಿಕ್ಕಂಥ ಸಾಂಗ್ಗಳು ಅಷ್ಟಕ್ಕೆ ಅಷ್ಟೇ. ಅಫ್ಕೋರ್ಸ್ ನಮ್ಮಲ್ಲಿ ಇತ್ತೀಚೆಗೆ ಏನಾಗಿದೆಯೋ ಗೊತ್ತಿಲ್ಲ, ಈ ಫೈಟ್ಸ್ ಅಂತ ಬಂದರೆ ಸ್ಟಾರ್ಟಿಂಗಿಂದ ಕೊನೆಯ ಫೈಟ್ಸ್ಗಳಿಗೋವರೆಗೂ ಕೂಡ ಸ್ಲೋ ಮೋಷನಲ್ಲಿ ಎಳೆಯೋದ್ರಿಂದ ನೋಡುವಂಥ ವ್ಯೂವರ್ಸ್ಗೆ ಯಾಕೆ ಹಿಂಗೆ ಎಳಿತವ್ರೆ ಅಂತ ಅನ್ನಿಸ್ಬೋದು. ಆರಂಭದಲ್ಲಿ ಹೀರೋ ಇಂಟ್ರೊಡಕ್ಷನ್ ಕೊಡುವಾಗ ಫೈಟ್ಸ್ನ ಅಥವಾ ಏನಾದರೂ ಅವರನ್ನು ಸ್ವಲ್ಪ ಬಿಲ್ಡಪ್ ಕೊಡುವಂಥ ಸೀನಲ್ಲಿ ಸ್ಲೋ ಮೋಷನ್ ಕೊಟ್ಟರೆ ಅದು ಚೆನ್ನಾಗಿರುತ್ತೆ, ನೋಡೋವಂಥವ್ರಿಗೂ ಕೂಡ ಕಿಕ್ಕಲ್ಲಿರುತ್ತೆ. ಬರುವಂಥ 3-4 ಫೈಟ್ಸ್ಗಳಲ್ಲೆಲ್ಲದರಲ್ಲೂ ಕೂಡ ಸ್ಲೋ ಮೋಷನ್ ತೋರೋದ್ರಿಂದ ನನ್ನ ಪ್ರಕಾರ ಏನನ್ಸುತ್ತೆ ಅಂತಂದರೆ ಸಿನಿಮಾದ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಈ ಕಡೆ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ರಚಿತಾರಾಮ್ ಅವರ ತಂದೆ ಕ್ಯಾರೆಕ್ಟ್ರಲ್ಲಿ ಅಚ್ಯುತ್ ಅವರು ಕಾಣಿಸ್ಕೊಂಡಿದ್ದಾರೆ, ಅವ್ರ ಪಾತ್ರಕ್ಕೆ ಇನ್ನೂ ಸ್ವಲ್ಪ ಜವಾಬ್ದಾರಿಯನ್ನು ಅಂದರೆ ಪ್ರಿಫರೆನ್ಸನ್ನು ಕೊಡಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಇಲ್ಲಿ ರಚಿತಾರಾಮ್ ಅವ್ರ ತಂದೆ ಕ್ಯಾರೆಕ್ಟರ್ ಮಾಡಿರುವಂಥ ಅಚ್ಯುತ್ ಅವರಾಗಿರ್ಬೋದು, ರಚಿತಾ ಅವರ ತಂಗಿ ಕ್ಯಾರೆಕ್ಟರ್ ಮಾಡಿರುವಂಥ ಹುಡುಗಿ ಆಗಿರ್ಬೋದು, ಈ ಸಿನಿಮಾದಲ್ಲಿ ಡ್ರೈವರ್ ಕ್ಯಾರೆಕ್ಟರ್ ಮಾಡಿರುವಂಥ ರಘು ಶಿವಮೊಗ್ಗ ಇದ್ದಾರಲ್ಲ, ಅವ್ರ ಹೆಂಡತಿ ಕ್ಯಾರೆಕ್ಟರ್ ಮಾಡಿರುವಂಥ ಆ ಲೇಡಿ ಆಗಿರ್ಬೋದು, ಪೆಟ್ರೋಲ್ ಬಂಕ್ನಲ್ಲಿ ಅಜಯ್ ರಾವ್ ಅವರ ಕಾರ್ ಓಡಿಸಲು ಬರುವಂಥ ಚಿಕ್ಕ ಮಗು ಆಗಿರ್ಬೋದು, ಅಲ್ಲಿ ಬಿ ಪಿ ಬಂದು ಬಿದ್ದಿರುವಂಥ ಹೆಂಡತಿ ಆಗಿರ್ಬೋದು ಅಥವಾ ಆಕೆಯ ಗಂಡ ಆಗಿರ್ಬೋದು, ಇನ್ನೊಂಚೂರು ಕಾಮಿಡಿ ಇರಲಿ ಅನ್ನೋ ಒಂದು ಕಾರಣಕ್ಕೆ
ನಮ್ಮ ಫ್ರೆಂಚ್ ಬಿರಿಯಾನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ವಿಲನ್ನು ಅವರನ್ನು ಕಾಮಿಡಿಗಿರಲಿ ಅಂತ ಬಳಸ್ಕೊಂಡಿರೋದಾಗಿರ್ಬೋದು. ಇಷ್ಟು ಪಾತ್ರಗಳನ್ನು ಕೇವಲ ಸಿನಿಮಾದಲ್ಲಿ ರಿಜಿಸ್ಟರ್ ಮಾಡಿಸುವ ಸಲುವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರಾ ಅಥವಾ ಸೀಮಿತವಾಯಿತಾ ಅಂತ ಅನ್ನಿಸ್ತಿದೆ. ಇನ್ನಷ್ಟು ಪ್ರಿಫರೆನ್ಸನ್ನು ಆ ಪಾತ್ರಗಳಿಗೆ ಕೊಡಬೇಕಿತ್ತು, ಬೇಡವಾದ ಕಡೆ ಕಟ್ ಮಾಡಿ ಈ ಪಾತ್ರಗಳಲ್ಲಿ ಕೊಟ್ಟಿದ್ರಾಗ್ತಿತ್ತು. ಇನ್ನು ಈ ಸಿನಿಮಾದಲ್ಲಿ ಅಷ್ಟೊಂದು ಕಾಮಿಡಿ ಏನಿಲ್ಲ, ಬಿಕಾಸ್ ಆಫ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ನಿಮ್ಮನ್ನು ಅದು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗೋದ್ರಿಂದ ಅಲ್ಲಲ್ಲಿ ನಗು ಬಂದರೆ ಕಿಕ್ಕಿರಲ್ಲ ಅನ್ನೋ ಕಾರಣದಿಂದ ಸಸ್ಪೆನ್ಸ್ ಆಗಿ ನಿಮ್ಮನ್ನು ಈ ಸಿನಿಮಾ ಕರ್ಕೊಂಡು ಹೋಗುತ್ತೆ. ಈ ಕಡೆ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಮಣಿಕಾಂತ್ ಕದ್ರಿ ಅವರು ಲವ್ ಫೀಲ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಕೊಟ್ಕೊಟ್ಟಿದ್ದಾರೆ. ಆದರೆ ಕ್ರೈಮ್ ಸಸ್ಪೆನ್ಸ್ ಇಂಟ್ರೆಸ್ಟಿಂಗ್ ಅನ್ನುವಂಥ ವಿಚಾರ ಬರುತ್ತಲ್ಲ ಆ ಮೂಮೆಂಟ್ನಲ್ಲಿ ಅಷ್ಟಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕೌಟ್ ಆಗಿಲ್ಲ. ಇನ್ನು ಕ್ಯಾಮ್ರಾ ವರ್ಕು ಅದ್ಭುತವಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ನಿರ್ದೇಶನದ ವಿಚಾರಕ್ಕೆ ಬಂದರೆ ಶಂಕರ್ ಅವರು ಗುರು ದೇಶಪಾಂಡೆ ಅವರ ಟೀಮ್ನ ಸದಸ್ಯ, ಅವರು ಈ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿರುವಂಥದ್ದು. ಅಜಯ್ ರಾವ್ ಅವರು ಕೂಡ ತೆರೆಯ ಹಿಂದೆ ನಿರ್ದೇಶನ ಮಾಡಿದ್ದಾರೆ ಅನ್ನುವಂಥದ್ದು ವೈರಲ್ ಆಗಿತ್ತು, ಅದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಮಾಹಿತಿ ಗೊತ್ತಿಲ್ಲ. ಸ್ಕ್ರಿಪ್ಟ್ ವಿಚಾರಕ್ಕೆ ಬಂದರೆ ಈ ಸಿನಿಮಾಗೆ ಚಿತ್ರಕಥೆ ಮತ್ತು ಕತೆ ಬರೆದಿರುವಂಥವರು ಶಶಾಂಕ್ ಅವರು. ಬಹುಶಃ ನನಗೆ ಅನಿಸುತ್ತೆ ಶಶಾಂಕ್ ಅವರನ್ನ ಬ್ರಹ್ಮ ಅಜಯ್ ರಾವ್ಗೆ ಸ್ಕ್ರಿಪ್ಟ್ ಬರೀಬೇಕು ಡೈರೆಕ್ಷನ್ ಮಾಡಬೇಕು ಅನ್ನೋವಂಥ ಕಾರಣಕ್ಕೆ ಸೃಷ್ಟಿ ಮಾಡಿಬಿಟ್ನ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಅವರ ಕಾಂಬಿನೇಷನ್ ಬರುವಂಥವೆಲ್ಲವೂ ಕೂಡ ಸೂಪರ್ ಹಿಟ್ ಹಿಟ್. ಕೃಷ್ಣ ಲೀಲಾ ಆಗಿರ್ಬೋದು, ಕೃಷ್ಣ ಲವ್ ಸ್ಟೋರಿ ಆಗಿರ್ಬೋದು, ಎಲ್ಲವೂ ಕೂಡ ಸೂಪರ್ ಹಿಟ್. ಈ ಸಿನಿಮಾಗೂ ಕೂಡ ಅವರೇ ಕತೆ ಬರೆದಿರೋದ್ರಿಂದ, ಚಿತ್ರಕಥೆ ಬರೆದಿರೋದ್ರಿಂದ ಅದು ಪ್ಲಸ್ ಪಾಯಿಂಟ್ ಆಯಿತು ಈ ಸಿನಿಮಾಗೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಅವರು ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ಹೇಳಿದರು ಡಿಮ್ಯಾಂಡ್ ಸಪ್ಲೈ ಅದು ಇದು ಅಂತ. ಬಹುಶಃ ಅಜಯ್ ರಾವ್ ಅವ್ರಿಗೆ ಅವ್ರ ಕಡೆಯಿಂದ ಡಿಮ್ಯಾಂಡ್ ಇರೋದ್ರಿಂದ ಸಪ್ಲೈ ಡಿಮ್ಯಾಂಡ್ ಚೈನ್ ಲಿಂಕ್ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ಬೋದು ಇವರಿಬ್ಬರ ಮಧ್ಯೆ. ಸೊ ಈ ಕಡೆ ಹಾಗೆ ಬಂದರೆ ನಿರ್ಮಾಪಕ ಗುರು ದೇಶಪಾಂಡೆ ಅವರು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಸಿನಿಮಾಗೆ ಚೆನ್ನಾಗೆ ಬಂಡವಾಳವನ್ನು ಹೂಡಿದ್ದಾರೆ ಅಂತ ಫ್ರೇಮ್ ಟು ಫ್ರೇಮ್ ನಮಗೆ ನೋಡ್ತಾ ಇದ್ರೆ ಅನಿಸುತ್ತೆ. ಸೊ ಓವರಾಲ್ ಆಗಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ ಲವಿರೊಚ್ಚು ಸಿನಿಮಾ. ಏನು ಗುರು ನೀನು ಫ್ಯಾಮಿಲಿ ಸಮೇತ ನೋಡ್ಬೋದು ಅಂತ ಹೇಳ್ತೀಯಾ, ಅಲ್ಲಿ ಅಷ್ಟೊಂದೆಲ್ಲ ಬೋಲ್ಡ್ ಸೀನ್ ತೋರಿಸಿದ್ದಾರೆ ಹಾಗೆ ಹೇಗೆ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಕೇವಲ 5-6 ಸೆಕೆಂಡ್ ಅಷ್ಟೇ ಸೀನ್ ಇರುವಂಥದ್ದು. ನಮ್ಮ ರಚಿತಾರಾಮ್ ಅವರು ಈ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳಿದಾಗೆ ಮದುವೆ ಆದಮೇಲೆ ಏನು ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಆ ರೀತಿ ಅದನ್ನು ರಿಜಿಸ್ಟರ್ ಮಾಡಿಸುವ ಸಲುವಾಗಿ ಅಷ್ಟೇ ಬೋಲ್ಡ್ ಸೀನ್ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಯಾವುದೋ ಮಧ್ಯದಲ್ಲಿ ಒಂದು ಸೀನ್ ಬರುತ್ತೆ, ಅದೇನು ಅಷ್ಟೊಂದು ಬೋಲ್ಡ್ ಅಂತ ಅನಿಸಲ್ಲ. ಸೊ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ, ಅದರಲ್ಲೂ ನಾನು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ನೋಡೇ ನೋಡ್ತೀನಿ ಅನ್ನುವಂಥವರು ನೋಡಲೇಬೇಕಾದಂಥ ಸಿನಿಮಾ ಲವ್ ಯು ರಚ್ಚು ಸಿನಿಮಾ. ಸೊ ಇದು ಲವ್ ಯು ರಚ್ಚು ಸಿನಿಮಾದ ಕಂಪ್ಲೀಟ್ ರಿವ್ಯೂ, ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ನನ್ನ ರಿವ್ಯೂ ನಿಮಗೆ ಏನನ್ನಿಸ್ತು, ನಿಮಗೆ ಸಿನಿಮಾ ನೋಡಿದ್ಮೇಲೆ ಏನನ್ನಿಸ್ತು ಅದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಧ್ಯವಾದರೆ ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಮ ಒಪಿನಿಯನ್ ತುಂಬಾ ಮುಖ್ಯವಾಗಿರುತ್ತೆ. ಸೊ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹಾಗೆ ಹೇಳಿದಾಗ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಒಂದು ವೀಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲಿರುವಂಥ ಬೆಲೈಕನ್ನು ಕ್ಲಿಕ್ ಮಾಡಿ. ಜೊತೆಗೆ ರಿವ್ಯೂನ ಮುಗಿಸೋದಕ್ಕೂ ಮುಂಚೆ ಇನ್ನೊಂದು ಹೇಳ್ಬಿಡ್ಬೇಕು, ಕಳೆದ ವಾರ ರೈಡರ್ ಸಿನಿಮಾದ ರಿವ್ಯೂವನ್ನು ಕೊಟ್ಟಿದ್ದೆ. ನನಗನಿಸಿದ್ದ ಅನಿಸಿಕೆಯನ್ನು ಮಾತ್ರ ನಾನು ವ್ಯಕ್ತಪಡಿಸಿದ್ದು. ಅದು ಬಿಟ್ಟು ತುಂಬ ಜನ ಕವರ್ ಬಂದಿಲ್ವಾ, ಕಾಸು ಕೊಟ್ಟಿಲ್ವಾ, ಪ್ರಮೋಷನ್ ಕರೆದಿಲ್ವಾ, ಹಾಗೆ ಹೀಗೆ ಅಂತ ತುಂಬ ಜನ ಮಾತಾಡಿದರು. ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನನಗನ್ಸಿದ ಒಪಿನಿಯನ್ನು ನಾನು ಶೇರ್ ಮಾಡಿಕೊಂಡಾಗ ಅದರಲ್ಲಿ ಬರುವಂಥ ಕಾಮೆಂಟ್ಸ್ಗಳನ್ನು ಜವಾಬ್ದಾರಿಯಾಗಿ ಸ್ವೀಕರಿಸುವಂಥದ್ದು ನನ್ನ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಯಾರ್ಯಾರು ಅಷ್ಟೊಂದೆಲ್ಲ ಕಾಮೆಂಟ್ಸ್ ಹಾಕಿದ್ರಲ್ಲ ಎಲ್ಲವನ್ನು ಕೂಡ ಗೌರವಿಸ್ತೀನಿ. ವಾಸ್ತವ ಏನು ಅನ್ನೋದು ಗೊತ್ತಿರಲ್ಲ, ಮೇಲಿರೋ ಭಗವಂತನಿಗೆ ಅಷ್ಟೇ ಗೊತ್ತಿರುತ್ತೆ. ಲೆಕ್ಕ ಪಕ್ಕ ಏನು ಕೊಡಬೇಕು ಅಂದರೆ ಅವನ ಹತ್ರ ಅದು ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿ ಯಾರ್ಯಾರು ದುಡ್ಡು ತಗೊಂಡು ರಿವ್ಯೂ ಮಾಡ್ತೀನಿ, ಇವನು ಆ ಸಿನಿಮಾಗೆ ಪಾಸಿಟಿವ್ ಕೊಟ್ಬಿಡ್ತಾನೆ, ಈ ಸಿನಿಮಾಗೆ ನೆಗೆಟಿವ್ ಕೊಟ್ಬಿಡ್ತಾನೆ, ಇಲ್ಲೆಲ್ಲೋ ಕಾಸು ಕೊಟ್ಟಿಲ್ಲ, ಇಲ್ಲೆಲ್ಲೋ ಚೆನ್ನಾಗಿ ಕಾಸು ಕೊಟ್ಬಿಟ್ಟವ್ರು ಅದಕ್ಕೆ ಹಿಂಗೆ ಹೇಳ್ಬಿಡ್ತಾನೆ ಅನ್ನೋವಂಥ ಕಾಮೆಂಟ್ಸ್ಗಳನ್ನು ತುಂಬ ನೋಡಿದ್ದೀನಿ. ಐ ಥಿಂಕ್ ನಾನು ಅವಕ್ಕೆಲ್ಲ ಎದುರುಕೊಳ್ಳೋನಂತಲ್ಲ, ಬಟ್ ಮೇಲಿರುವಂಥ ದೇವರಿಗೆ ಎಲ್ಲ ಗೊತ್ತು, ಯಾವುದು ಕೊಟ್ಟಿದ್ದಾನೆ, ಯಾವುದಕ್ಕೆ ಬಿಟ್ಟಿದ್ದಾನೆ, ಹೆಂಗೆ ಮಾಡ್ತಿದ್ದಾನೆ ಅನ್ನೋಂಥದ್ದು. ಸೊ ಹಾಗಾಗಿ ನಿಮ್ಮ ಕಮೆಂಟ್ಸ್ಗಳನ್ನು ನಾನು ಗೌರವಿಸುವೆ, ಹಾಗೆಯೇ ಪ್ರತಿಯೊಬ್ಬರನ್ನು ಕೂಡ ಗೌರವಿಸಿ. ಅಮ್ಮ ಅಕ್ಕ ಅನ್ನುವಂಥ ಕಮೆಂಟ್ಸ್ಗಳು ನಿಮಗೆ ಆಹ್ಲಾದ ಖುಷಿಯನ್ನು ಕೊಡ್ಬೋದು, ಬೇರೆಯವರಿಗೆ ಸಹಜವಾಗಿ ನೋವು ಹಾಗೆ ಆಗುತ್ತೆ. ನಿಮಗೂ ಕೂಡ ಅಕ್ಕ ತಂಗಿ ಜೊತೆ ಹುಟ್ಟಿರ್ತಾರಲ್ಲಪ್ಪ, ಹಾಗಾಗಿ ಒಂದು ಪ್ರಶ್ನೆ. ನನಗೆ ನಿಖಿಲ್ ಅವ್ರ ಮೇಲೇನು ದ್ವೇಷ ಇಲ್ಲ, ಅವ್ರ ಕತೆ ಮೇಲೇನು ದ್ವೇಷ ಇಲ್ಲ, ಅವ್ರ ಡೈರೆಕ್ಟರ್ ಮೇಲೇನು ದ್ವೇಷ ಇರಲಿಲ್ಲ. ನನಗೆ ಅನಿಸಿದ ಒಪಿನಿಯನ್ನು ಮಾತ್ರ ನಾನು ಹೇಳಿದ್ದೆ ಈ ರೀತಿ ಇತ್ತು ಸಿನಿಮಾ ಅಂತ. ಅಫ್ಕೋರ್ಸ್ ನಾನು ಅಲ್ಲಿ ಮರ್ತಿದ್ದೆ ಏನು ಅಂತಂದರೆ ಪ್ಲಸ್ ಪಾಯಿಂಟ್ ಹೇಳೋದು ಮರ್ತಿದ್ದೆ, ಕೇವಲ ಜಸ್ಟ್ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳ್ಕೊಂಬಂದಿರಿಂದ. ಸೊ ಹಾಗಾಗಿ ತಲೆಬಾಗಿ ಸ್ವೀಕರಿಸುವೆ ನಿಮ್ಮ ಕಾಮೆಂಟ್ಸ್ಗಳನ್ನು, ದಯವಿಟ್ಟು ಗೌರವಿಸಿ ಬೇರೆಯವರನ್ನು. ಮತ್ತೊಂದು ಕಂಟೆಂಟಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.